ಇವತ್ತು ನಾವು ಕಲರ್ಸ್ ಕನ್ನಡ ವಾಹಿನಿಯ ಹೊಸದಾಗಿರೋ ಶೋ, ನಮ್ಮೆಲ್ಲರ ನೆಚ್ಚಿನ ಆಗುವಂಥ ಒಂದು ಶೋ ಅದು. ಸೊ ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸ್ ಹೊಸ ಶೋ ಸೃಜನ್ ಸರ್ ಸಾರಥ್ಯದಲ್ಲಿ ಬರ್ತಿದೆ. ಆ್ಯಂಡ್ ಆ ಸಾರಥ್ಯದಲ್ಲಿ ಬರ್ತಿರೋವಂಥ ಶೋ ಎಲ್ಲ ಧಾರಾವಾಹಿಗಳ ತಂಡಗಳು ಇರ್ತವೆ. ಅದರಲ್ಲಿ ಮೇನ್ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕೂಡ ಇದೆ. ಆ್ಯಂಡ್ ಆ ಧಾರಾವಾಹಿ ತಂಡದ ಎಲ್ಲ ಕಲಾವಿದರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಮೇನ್ ಆಗಿ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್, ಪ್ಲೀಸ್ ಕ್ಯಾಮ್ರಾ ಸ್ವಲ್ಪ ಆ ಕಡೆ ಪ್ಯಾನ್ ಮಾಡಿ ಸರ್ ದಯವಿಟ್ಟು. ಇಲ್ಲಿ ಹೆಂಗಿದೆ ಅಂತಂದರೆ ಈಗ ಏನು ಡೀಸೆಂಟ್ ಆಗಿದ್ದಾರೆ, ಆ ಮೈಕ್ ಅವ್ರ ಕೈಗೆ ಹೋದರೆ ದೇವರನ್ನೇ ಡೀಸೆಂಟ್ ಆಗಿರಲ್ಲ. ಸೊ ಏನು ಅಂತ ಅಂದರೆ ಈ ಮೈಕ್ನ ನಾವು ಅವ್ರಿಗೆ ಧಾರೆ ಎರಿತಾ ಇದ್ದೀವಿ ಮೇಡಮ್. ಮರ್ತು ಬಿಡ್ತೀನಿ ನನ್ನ ಮೈಕು. ಸೊ ಇವಾಗ ಓವರ್ ಟು ಯು ಮ್ಯಾಮ್. ನಾವು ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಲ್ಲಿ ಭಾಗ್ಯಲಕ್ಷ್ಮಿ ತಂಡದವರು ಆಸ್ ಎ ಟೀಮ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಟೀಮಾಗಿ ಇವಾಗೆ ನಾವು ನಿಂತಿರೋದು, ಇಲ್ಲಾಂದರೆ ಒಬ್ರು ಆ ಕಡೆ, ಒಬ್ರು ಈ ಕಡೆ, ಒಬ್ರು ಎದುರುಗಡೆ, ಒಬ್ರು ಹಿಂದ್ಗಡೆ ಎಲ್ಲ ಹೋಗ್ತಾ ಇರ್ತೀವಿ. ಹಾಂ, ನಾನು ಇವಳು ಮಾತ್ರ ಜೊತೆಗೆ ಅಂದ್ಕೊಂಡಿರ್ತೀವಿ. ಸೊ ಇವತ್ತು ಏನಾಗುತ್ತೋ ಹೇಗಾಗುತ್ತೋ ಏನೂ ಐಡಿಯಾ ಇಲ್ಲ, ಬಟ್ ನಾವು ತುಂಬ ಚೆನ್ನಾಗಿ ತಿಂದುಂಡು ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿದ್ದೀವಿ. ಅಲ್ಲೇನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಸೃಜನ್ ಇರೋದ್ರಿಂದ ನಮಗೆ ಟೈಮ್ ಪಾಸ್ಗೆ, ಮಜಾಗೆ, ಮಸ್ತಿಗೆ ಡೌಟೇ ಇಲ್ಲ. ಇನ್ನು ಬೇರೆ ಟಾಸ್ಕ್ ಕೊಟ್ಟಾಗ ನಮ್ಮ ನಮ್ಮಲ್ಲಿ ಯಾವ ಥರ ಜಗಳಗಳಾಗುತ್ತೆ, ಯಾವ ಥರ ಟೆನ್ಷನ್ ಬಿಲ್ಡ್ ಆಗುತ್ತೆ ಗೊತ್ತಿಲ್ಲ. ಯಾಕಂದರೆ ಇವಾಗ ಎಲ್ಲರೂ ಆರಾಮಾಗಿದ್ದೀವಿ, ಬಟ್ ಅದೊಂದು ಗೇಮ್ ಸ್ಪಿರಿಟ್ ಅಂತ ಇದ್ದೇ ಇರುತ್ತಲ್ಲ. ಆನ್ ಸ್ಟೇಜ್ ಹೋದ ತಕ್ಷಣ ಏ ಆಡಬೇಕು, ಚೆನ್ನಾಗೇ ಮಾಡಬೇಕು ಅಂತ ಇರುತ್ತಲ್ಲ, ಅದು ಇದ್ದೇ ಇರುತ್ತೆ ಎಲ್ಲರೂ ಒಳಗೆ ಅಂತ ಅಂದ್ಕೊಂಡಿದ್ದೀನಿ. ಇದೆಯಾ ನಿಮ್ಮೊಳಗೆ, ನಿಮ್ಮೊಳಗೆ ಏನಿದೆ? ಒಂದು ಡೈಮಂಡ್ ಚೈನ್ ಕಾಣಿಸ್ತಾ ಇದೆ. ಇವರೊಳಗೆ ಕೆಮ್ಮಿದೆ, ಕೆಮ್ಮ ಜೊತೆ ಕಫಾನೂ ಇದೆ. ಅದು ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೆಲ್ಲ ನನ್ನಲ್ಲಿದೆ. ಆ ಎನರ್ಜಿ, ಆ ಜೋಶು, ಆ ವಿನ್ನಿಂಗ್, ಇದು ಆ ಟ್ರೋಫಿನೇ ನನ್ನ ಒಳಗಿದೆ. ಆ ಟ್ರೋಫಿನೇ ನನ್ನ ಒಳಗಿದೆ. ಟ್ರೋಫಿ ಇಟ್ಕೊಂಡು ಮಾಡ್ತಾ ಇದೀನಿ. ಯಾಕಂದ್ರೆ ಇದೇ ಮಾತನ್ನ ನಾನು ಸ್ಟೇಜ್ ಮೇಲೆ ಹೋದಾಗ ಎಷ್ಟು ಉಳಿಸ್ಕೊಳ್ತಾನೆ ಅಂತ ನೋಡ್ತೀನಿ ನಾನು. ಒಂದ್ ಕಡೆ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಆಗುತ್ತೆ ಅಷ್ಟೇ. ಫಸ್ಟ್ ಟ್ರೋಫಿನ ಬಿಟ್ಕೊಟ್ ಬಂದಿದ್ದ ನನ್ನ ಈ ಗ್ಯಾಂಗ್ಸ್ಟರ್ ಟ್ರೋಫಿನ ಗೆಲ್ಲೋದಕ್ಕೆ ಅಲ್ವಾ. ಇಲ್ಲ, ಅದು ಲಕ್ಕು ಒಂದೆರಡು ನಿಂಬೆಣ್ಣೆ ಇಟ್ಕೊಂಡು ಪೂಜೆ ಮಾಡಿಸಿ ಮೂರು ನಿಂಬೆಣ್ಣೆ ಇಟ್ಕೊಂಡು ಹೋಗಿದ್ದೆ. ಸೊ ಇಲ್ಲ ಇಲ್ಲ, ಎರಡಿತ್ತು, ಒಂದು ಎಕ್ಸ್ಟ್ರಾ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಇನ್ನೊಂದು ತೊಗೊಂಡೋಗಿದ್ದೆ. ಆ ನಿಂಬೆಣ್ಣಲ್ಲಿ ಪೂಜೆ ಮಾಡಿರೋ ಶಕ್ತಿಗಳು ನನ್ನನ್ನು ಆ ರೀತಿ ಕಾಪಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳೇ ಇಲ್ಲ, ನಾವು ಹೇಳಕ್ ಇಷ್ಟಪಡ್ತಾನಂತೆ ಫ್ರೆಂಡ್ಸ್ ಅಂತ. ತಾಂಡವ ಆಕ್ಚುಲಿ ತಾಂಡವದು ನಂದು ಏನು ಅಂದರೆ ಪದಮ್ಮ ನಮ್ಮ ಅತ್ತೆ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಕುಸುಮ ಅವರು, ಸೊ ಅವ್ರು ಕೇಳ್ತಾ ಇರ್ತಾರೆ ಇವಾಗ ಯಾರದೇ ಸೀನು, ಯಾರದೇ ಸೀನು ಅಂತ. ಯಾಕೆ ಪದಮ್ಮ ಅಂದರೆ ನಾನು ರೆಸ್ಟ್ ತೊಗೊಳ್ತೀನ ಇವಾಗ, ನಾನು ಇದೀನ ಸೀನಲ್ಲಿ ಅಂತ. ಅವಾಗ ಅವ್ರಿಗೆ ಹೇಳೋದು, ಇಲ್ಲ ನಂದು ತಾಂಡವದು ಸೀನ್ ಇದೆ ಪದಮ್ಮ, ರೊಮ್ಯಾಂಟಿಕ್ ಸೀನ್ ಇದೆ, ನೀವು ರೆಸ್ಟ್ ಮಾಡಿ. ರೊಮ್ಯಾಂಟಿಕ್ ಸೀನಾ ಅಂತ ಫಸ್ಟ್ ಡೇ ಅವ್ರು ಫುಲ್ಲು ಆಶ್ಚರ್ಯ, ಅವ್ರಿಗೆ ಶಾಕು, ಏನು ರೊಮ್ಯಾಂಟಿಕ್ ಏನಿಲ್ಲ ಪದಮ್ಮ, ಅವ್ರು ಬರ್ತಾರೆ, ನಂಗೆ ಬೈತಾರೆ, ನಾನು ಬೈಸ್ಕೊತೀನಿ, ಅವ್ರು ಹೋಗ್ತಾರೆ. ಸೊ ತುಂಬ ರೊಮ್ಯಾನ್ಸ್ ಇದೆ, ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಅಂತ. ಸೊ ಬೇಜಾನ್ ರೊಮ್ಯಾನ್ಸ್ ಮಾಡ್ತಾ ಇರ್ತೀವಿ ನಾವು ಸ್ಕ್ರೀನ್ ಮೇಲೆ. ಆ ರೊಮ್ಯಾನ್ಸ್ನ ನೀವು ನೋಡಿ ಕರ್ನಾಟಕದ ಜನತೆ ಮೆಚ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ರೊಮ್ಯಾನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೋಗಲೇ ಅಂತ ಹೇಳಕ್ ಇಷ್ಟಪಡ್ತೀನಿ, ಬಟ್ ಅದು ಬರೀ ಆನ್ ಸ್ಕ್ರೀನ್. ಅಯ್ಯೋ, ಆನ್ ಸ್ಕ್ರೀನ್ ತಾನೆ, ಆನ್ ಸ್ಕ್ರೀನ್. ನಂಗೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅನ್ನೋದು ಮರ್ತೋಗ್ಬಿಡತ್ತೆ. ಯಾಕಂದ್ರೆ ಇವಾಗ ಸುಷ್ಮಾ ಇದ್ರೆ ಇವಾಗ ಏನಾಗ್ಬಿಡತ್ತೆ ಅಂತಂದ್ರೆ ಅವ್ರು ಆಫ್ ಸ್ಕ್ರೀನು, ಮತ್ತೆ ಹೇಳ ಕ್ರಿಸ್ತ ಶಕ ಯಾವ್ದದು ಅವ್ರು ಬಂದಿದ್ದು, ಅವರು ಯಾವುದೋ ಕಾಲದಲ್ಲಿ ಬಂದಿದ್ರು. ನೀವು ನಾವು ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದಾಗ ಅವರು ಸೀರಿಯಲ್ ನಲ್ಲಿ ಡೈಲಾಗ್ ಹೇಳಿ ಹೇಳಿ, ಹಾ ಇವಳಂತೂ ಪಾಪ ಹುಟ್ಟೇ ಇರಲಿಲ್ಲ. ಓ ನೋಡಿ ನೋಡಿ ನೋಡಿ, ಅವ್ರ ಅಪ್ಪ ಅಮ್ಮ ಅದು ನಿಮ್ಗೆ, ಓ ಅದು ಗೊತ್ತಾ? ಅಂದ್ರೆ ನಮ್ಮ ಅಮ್ಮ ನನ್ನ ಹಿಂಗ್ ಹುಟ್ಟಿಸಿದ ತಕ್ಷಣ ತಂದು ಇಂಡಸ್ಟ್ರಿಗೆ ಹಾಕಿ ಹೋಗ್ಬಿಟ್ರು ಅಂತ. ಈ ಕ್ರಿಸ್ತ ಶಕ, ಕ್ರಿಸ್ತ ಶಕ ಅವಾಗ ಕಲರ್ ಟಿವಿ ಇರ್ಲಿಲ್ಲ ಅನ್ಸತ್ತಲ್ಲ, ಬ್ಲಾಕ್ ಅಂಡ್. ಓ ಮೋಸ್ಟ್ಲಿ ರೇಡಿಯೋ ಇತ್ತು ಅವಾಗ, ಸೀರಿಯಲ್ ಮಾಡ್ತಿದ್ದು. ಓ ಸೊ ರೇಡಿಯೋ ಟೈಮಲ್ಲಿ ಸೀರಿಯಲ್ ಮಾಡ್ತಾರಂತ ಆರ್ಟಿಸ್ಟ್ನ ನೀವು ನೋಡ್ತಾ ಇದ್ದೀರಿ, ಕಣ್ಣು ತುಂಬಿಸ್ಕೊಳ್ಳಿ. ಸೊ ಇನ್ ಸಾರಿ, ಎತ್ಬಿಟ್ಟ ಮೈಕ್ ಮೇಡಮ್, ಸಾರಿ ಮೇಡಮ್. ಮೈಕ್ ಎತ್ತಿದ್ರೆ ನಾನು ನಾಳೆ ನಿನ್ನೆ ಎತ್ಬಿಡ್ತೀನಿ ತಂಡ, ಹುಷಾರಾಗಿರ್ಬೇಕು. ಹಾ, ಸೊ ನಾನು ಹೇಳ್ತಿದ್ದಂಗೆ ರೇಡಿಯೋ ಬಂದಿದ್ದ ಕಾಲದಿಂದ ಅವರು ಸುಷ್ಮಾ ಅವರು ಸೀರಿಯಲ್ ಮಾಡ್ತಿದ್ದಾರೆ. ಇಂಥ ಒಂದು ಲೆಜೆಂಡ್ ನಮ್ಮ ಟೀಮ್ನಲ್ಲಿರುವಾಗ ನಾವೇನಾದರೂ ಸೋತ್ರೆ ನಮಗೆ ನ್ಯಾಯಗಳಿಗೆ ಹೊಡೆದಂಗೆ ಹೊಡಿತಾರೆ, ಅದಕ್ಕೆ ಆ ಫಿಯರಿಂದ ಅಟ್ಲೀಸ್ಟ್ ನಾವು ಸೂಪರಾಗಿ ಪರ್ಫಾರ್ಮ್ ಮಾಡ್ತೀವಿ. ಏನಂತೀರಾ ನೆಕ್ಸ್ಟ್ ಯಾರು? ಶ್ರೇಷ್ಠ ಅವರೇ, ನನ್ನ ಜೀವನ ಹಾಳು ಮಾಡ್ದಂಗೆ ಶೋನು ಹಾಳು ಮಾಡಬೇಡ. ಹೆಂಗೆ ಪ್ರಿಪೇರ್ ಆಗಿ ಬಂದಿದೆಯಾ ಇವತ್ತು?
ಯಾವಾಗಲೂ ಪ್ರಿಪೇರ್ ಆಗಿ ಬಂದಿದ್ದೀನಿ, ಸೊ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ನಮ್ಮ ಟೀಮ್ನ ಗೆಲ್ಸಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲ, ಆನ್ ಅ ಸೀರಿಯಸ್ ನೋಟ್, ಅವಳು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ಯಾಕಂದರೆ ಅವಳು ಮೂರು ಸಲ ಮೇಕಪ್ ಮಾಡಿಸ್ಕೊಂಡು, ನಾಲ್ಕು ಸಲ ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ಕೊಂಡು, ಅಂದರೆ ಲುಕ್ ವೈಸ್ ಸೂಪರಾಗಿ ಕಾಣಿಸ್ಬೇಕು ಅಂತ ಪ್ರಿಪೇರ್ ಆಗಿದ್ದಾಳೆ. ಗೇಮ್ ಕತೆ ನಮ್ಮದು ಗೋವಿಂದ, ದೇವರೇ ಕಾಪಾಡಬೇಕು ನಮ್ಮ ಟೀಮನ್ನು. ದೇವ್ರ ಮೇಲೆ ಫುಲ್ ಭಾರ ಹಾಕಿ, ಶಮಂತ್ ಭಾರನೂ ದೇವ್ರ ಮೇಲೆ ಹಾಕಿದ್ದಾನೆ ಅಂದರೆ ಇಮ್ಯಾಜಿನ್ ದೇವ್ರ ಮೇಲೆ ಎಷ್ಟು ಭಾರ ಇರ್ಬೋದು ಅಂತ. ಸೊ ಕೊನೆಯದಾಗಿ ಇವ್ರ ಹತ್ರ ಹೋಗ್ತಾ ಇದ್ದೀನಿ, ಯಾಕಂದರೆ ಇವಳು ಹಾಂ ಅಕ್ಕ ಅಷ್ಟೇ ಹೇಳೋದು. ಸೊ ಇವಳನ್ನ ಮುಗಿಸೋಣ ಅಂತ ನಾವು ಕೇಳ್ತಾ ಇದ್ದೀವಿ. ಮಂಗಳ ಮಂಗಳ ಹಾಡಿ ಭೂಮಿ ಅವರೇ. ಏನು ಮಂಗಳ ಹಾಡಬೇಕು? ಹೆಂಗೆ ಪ್ರಿಪೇರ್ ಆಗಿದೆಯಾ ಭೂಮಿ? ಫುಲ್ ಅಕ್ಕಮ್ಮ ಪ್ರಿಪೇರ್ ಮಾಡಿದ್ದಾರೆ, ಫುಲ್ ತಿನ್ನಿಸಿ ಇಷ್ಟು ಎನರ್ಜಿ ಕೊಡಬೇಕು. ಬಸ್ಸಾರ್ ಪಲ್ಯ ಅದೆಲ್ಲ ಕೊಟ್ಟು, ಹಾ ಅದೇ ಅದೇ ನಾನು ಬರೋ ಅಷ್ಟರಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಡೆಕೋರೇಟ್ ಮಾಡಿ, ಹಾಂ ಮುದ್ದೆ ಬಸ್ಸಾರು ಪಲ್ಯ ರೈಸು, ಹಾಂ ಅದೇ ಅದೇ ಹಪ್ಪಳ ಹಪ್ಪಳ ನಾನು ಹಾಕ್ಕೊಂಡೆ, ಆಮೇಲೆ ನೀವು ಎಕ್ಸ್ಟ್ರಾ ಎರಡು ತೊಗೊಂಬಂದು ಹಾಕಿ. ಹೌದು ಚೆನ್ನಾಗಿ ತಿನ್ಸಿ ಏನ್ ಕಾಲಕ್ಷ್ಮಿ ಬಳಗ ದಿನ ನಮ್ದೆ ಕಾಳಗ ಇಷ್ಟ ಹೇಳ್ಕೊಡು ಅಂದ್ರೆ ಇಷ್ಟ ನೆನ್ಪಿಟ್ಕೊಳ್ಳಲ್ಲ. ಇನ್ನ ಅಲ್ಲಿ ಏನ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಚಾಕ್ಲೇಟ್ ಕುಡಿ ಚಾಕ್ಲೇಟು ಬೇರೆಯವ್ರು ಹೇಳಿದ್ರು ನೋಡಿ ಅಕ್ಕ ಹೇಳಿ ಇವ್ರಿಗೆ ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಇವರು ಇವಳು ನಮ್ಮ ಮಗು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಮಗುಗೆ ಚಾಕ್ಲೇಟ್ ಕೊಡಿ, ಮಗುಗೆ ಬಿಸ್ಕೆಟ್ ಕೊಡಿ ಅಂತ ಅಂತ ಇವ್ರ ಮಗು ಆಗಿದೆ, ಡೌಟ್ ಆಗಿದೆ ನನಗೆ. ನಮ್ಮಅಮ್ಮ ಬಿಡಲ್ಲ. ಇವ್ರ ರೊಮ್ಯಾನ್ಸ್ಗೆ ಯಾರು ಅಡ್ಡ ಬರ್ತಾ ಇದ್ದಾರೆ ಅಂದರೆ ಇವ್ರ ತಾಯಿ ಅಡ್ಡ ಬರ್ತಾ ಇದ್ದಾರೆ. ಆನ್ ಸ್ಕ್ರೀನ್ ಇವ್ರ ತಾಯಿ ಅಡ್ಡ ಬರ್ತಾರೆ, ಆಫ್ ಸ್ಕ್ರೀನ್ ಇವ್ಳ ತಾಯಿ ಅಡ್ಡ ಬರ್ತಾರೆ. ಸೊ ಜೀವನದಲ್ಲಿ ರೊಮ್ಯಾನ್ಸ್ ಇಲ್ಲದೆ ಪಾಪ ಹುಡುಗ ಚೆನ್ನಾಗಿ ಮೈಕೈ ತುಂಬಿಕೊಂಡಿದ್ದ, ಹಿಂಗಿದ್ದು ಅವನು ಭಾಗ್ಯಲಕ್ಷ್ಮಿ ಸೀರಿಯಲ್ ಶುರು ಆದಾಗ ಹಿಂಗ ಹೆಂಗಿದೆ ಹೆಂಗಾಗೋದೆ ಥರ ಆಗಿದ್ದಾನೆ. ಎಲ್ಲ ಒಳ್ಳೇದಾಗುತ್ತೆ ಬ್ರೋ, ಡೋಂಟ್ ವರಿ. ನಿಂಬೆಣ್ಣನ ಯಾರನ್ನ ಏನಂದ್ರೆ ನಿಂಬೆಣ್ಣನ ನಿಮ್ಮನ್ನ ಇಬ್ರು ನಂಬಿ ಬಂದಿದ್ದೀನಿ ಅಂದ್ರೆ ಒಂದು ತಂಡದಲ್ಲಿ ಕ್ಯಾಪ್ಟನ್ ಮೇಲೆ ಭಾರ ಹಾಕ್ಬೇಕಂತೆ, ನಿಮ್ಮ ಮೇಲೆ ಭಾರ ಹಾಕಿ. ಎಲ್ರು ಆಂಜನೇಯ ತರ ಫೀಲಿಂಗ್ ನನ್ಗೆ ಇವತ್ತು, ಬಟ್ ಏನೇ ಆಗ್ಲಿ ಯಪ್ಪಗೆ ಬರೀ ಕಾಳಕ್ ಕಾಳಕ್ ಅಭ್ಯಾಸ, ಕಾಳಗ ಇಲ್ವೇ ಇಲ್ಲ ಕಾಳು, ಕಾಳಕ್ ತಿನ್ಬ ಕಾಳಕ್ ತಿನ್ಬ ಗಾನು ಹೇಳ್ದೆ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಇಟ್ಕೊಂಡವ್ರೆ ಭಾಗ್ಯಲಕ್ಷ್ಮಿ ಬಳಗ ನಮ್ದೆ ಕಾಳಗ ನಮ್ದ ಕಾಳಗ ನಮ್ಮ ಟೀಮ್ ಅಲ್ಲಿ ಅಷ್ಟೇ. ಏ ಭಾಗ್ಯಲಕ್ಷ್ಮಿ ಬಳಗ ಇವ್ರದೆ ಕಾಳಗ ಕರೆಕ್ಟ್. ನನ್ಗೇನು ಅನ್ಸುತ್ತೆ ಇವರೆಲ್ಲ ಪಾಪ್ಕಾರ್ನ್ ಇಟ್ಕೊಂಡ್ ಬರ್ತಾರೆ ಸೈಡ್ ಅಲ್ಲಿ ಕುತ್ಕೊಂಡು, ಭಾಗ್ಯಕ್ಕ ಗೋ ಗೋ ಭಾಗ್ಯಕ್ಕ ಮಜಾ ಆಡಿ, ನೆಕ್ಸ್ಟ್ ಗೇಮ್ ಯಾರು ಆಡಕ್ ಬರ್ತಿದ್ದೀರಾ ಭಾಗ್ಯಕ್ಕ? ಆಲ್ ದ ಬೆಸ್ಟ್. ಏ ಧೋನಿ ಇರೋ ಟೀಮ್ ನಲ್ಲಿ ಬೇರೆಯವರು ಯಾರಾದ್ರೂ ಆಡ್ತಾರಾ? ಧೋನಿ ತಾನೇ ಆಡ್ಬೇಕು ಅಷ್ಟೇ, ಅದಕ್ಕೆ ಅವ್ನು ರಿಟೈರ್ಮೆಂಟ್ ತಗೊಂಡ್ಬಿಟ್ಟ, ಜುಟ್ಟಿ ಹಿಡ್ದು ಎಳ್ದು ಬಿಸಾಕ್ಬಿಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.